ಮೇಡಮ್ ನಾವು ಫಸ್ಟ್ ಮೇಡಮ್ ಇಂದಿನ ದಿನದಲ್ಲಿ ಮೇಡಮ್ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಈಗ ಹಿಂದಿನ ದಿನಗಳಲ್ಲಿ 10 ಲಕ್ಷ ಓವರ್ ಟ್ಯಾಂಕ್ ವಾಟರ್ ಅನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಆದೇಶ ಮಾಡ್ಕೊಂಡಿದ್ರು ಸೋ ಆ ಆದೇಶನ ನಾವು ಏನ್ ಮಾಡಿದ್ವಿ ಮಹಾರಾಣಿಯವರ ಮುಖಾಂತರ ಆಗಿರಬಹುದು ಅಥವಾ ನಮ್ಮ ಹೋರಾಟಗಳಿಂದನೇ ಆಗಿರಬಹುದು ಅದನ್ನ ಕ್ಯಾನ್ಸಲ್ ಮಾಡಿಸಿ ವಾಪಸ್ ಇದು ಕ್ಯಾನ್ಸಲ್ ಆಗಿದೆಪ್ಪ ಇದರಲ್ಲಿ ಯಾವುದೇ ರೀತಿ ವಾಟರ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕಂತದನ್ನ ಸರ್ಕಾರ ಮನವಿ ಮಾಡ್ಕೊಟ್ಟಿತ್ತು ಆದರೂ ಸಹ ಇವತ್ತಿನ ದಿನದಲ್ಲಿ 10 ಲಕ್ಷ ಲೀಟರ್ ನ ವಾಟರ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಹೊರಟಿರತಕ್ಕಂತ ಸರ್ಕಾರ ಇವತ್ತು ಏನು ಮಾಡಿದೆ ಅಂತ ಹೇಳಿದ್ರೆ ಮಾಡಿರತಕ್ಕಂತ ಆರ್ಡರ್ ಅನ್ನು ಅದನ್ನ ಕ್ಯಾನ್ಸಲ್ ಮಾಡಿ ಏಕಾಏಕಿ ಇವಾಗ ವಾಟರ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಹೊರಟಿದೆ ಹಾಗಾಗಿ ಅಲ್ಲಿ ಪಕ್ಕದ ಬಿಲ್ಡಿಂಗ್ ನಲ್ಲಿ ಇರತಕ್ಕಂತ ಇವಾಗ ಡೆಪ್ ಸ್ಕೂಲ್ ಹತ್ರ ಏನಿದೆ ಆ ಬಿಲ್ಡಿಂಗ್ ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಏಕಾಏಕಿ ಆರ್ಡರ್ ಅನ್ನು ಸಹ ನಮಗೆ ಪಾಸ್ ಮಾಡದೇನೆ ಸಹ ಒಂದು ಬಿಲ್ಡಿಂಗ್ ಅನ್ನು ಹೊಡೆದಿದ್ದಾರೆ ಹಾಗೆ ಏಕಾಏಕಿ ಹಸಿರು ಮರಗಳು ಹಲವಾರು ವರ್ಷಗಳಿಂದ ಇತ್ತು ಆ ಮರಗಳನ್ನು ಸಹ ಕಡಿದಿದ್ದಾರೆ ಮೇಡಮ್ ಮುಂದಿನ ದಿನಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು 1901 ರಾಜ್ಯರು ಕೊಟ್ಟಿರ್ತಕ್ಕಂಥ ಈ ಒಂದು ಜಾಗ ಏನಿದೆ ಆ ಜಾಗನ ನಾವು ಉಳಿಸ್ಕೊಂಡು ಅದು ವಿಶೇಷವಾಗಿ ಒಂದು ಕಾಯ್ದೆನ ಹೇಳುತ್ತೆ ಏನಂತ ಹೇಳುತ್ತೆ ಅಂಗವಿಕಲರಿಗೆ ಪ್ರತ್ಯೇಕ ಒಂದು ಕೋಟಾ ಬೇಕಾಗಿದೆ ಅವರಿಗೆ ಪ್ರತ್ಯೇಕ ಒಂದು ಮೈದಾನ ಬೇಕಾಗಿದೆ ಮತ್ತು ಅವರಿಗೆ ಸಪ್ರೇಟಾಗಿ ಬಿ ಎಡ್ ಕಾಲೇಜು ಅಂದರೆ ಇವಾಗ ರೀಸೆಂಟಾಗಿ ಏನು ನಡೀತಾ ಇದೆ ಆ ಕಾಲೇಜು ಡಿ ಎಡ್ ಕಾಲೇಜ್ ಇರೋದ್ರಿಂದ ಪ್ರತ್ಯೇಕವಾಗಿ ಬಿ ಎಡ್ ಅಂತಂದರೆ ಸ್ಪೆಷಲ್ ಬಿ ಎಡ್ ಅಂತ ಏನು ಮಾಡ್ತಾ ಇದ್ದಾರೆ ಸೊ ಅದನ್ನು ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಸ್ಥಳಾವಕಾಶ ಬೇಕು ಅಂತ ಒಂದು ನಾ ಕೇಳೋದಕ್ಕೋಸ್ಕರನೂ ಕೊನೆಗೂ ಅದನ್ನು ಸಹ ಒಂದು ಪರಿಗಣನೆಗೆ ತಗೊಳ್ಳೋದೇನೆ ಸಹ ಇವತ್ತಿನ ದಿನದಲ್ಲಿ ಹಸಿರು ಮರಗಳನ್ನು ಕಡಿದು ಸಹ ಏಕಾಏಕಿ ನಮಗೆ ನಮ್ಮ ಮೇಲೂ ಸಹ ದೌರ್ಜನ್ಯ ಮಾಡಿ ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಕಾರ್ಪೊರೇಟರ್ ಆಗಿರ್ಬೋದು ಅಥವಾ ಅವರ ಬೆಂಬಲಿಗರಾಗಿರ್ಬೋದು ಎಲ್ಲರೂ ನಮ್ಮನ್ನು ಬೆನ್ನು ಬಿಡದ ಬೇಜಾಳದ ರೀತಿ ಕಾಡಿ ನಮಗೆ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಮೇಡಮ್ ನಿಮ್ಮ ಹೆಸರು ಯೋಗೇಂದ್ರ ಸ್ವಾಮಿ ಅಂತ ಮೇಡಮ್ ಯೋಗೇಂದ್ರ ಸ್ವಾಮಿ ಅಂಡ ಎಷ್ಟು ನನ್ನ ಬಂಧು ಬಳಗ ನಮ್ಮ ಬಂಧು ಮಿತ್ರರು ಮೇಡಮ್ ಇವರೆಲ್ಲ ಎಲ್ಲ ಎಷ್ಟು ಗಂಟೆ ರಾತ್ರಿಯಿಂದ ಶುರು ಮಾಡಿದ್ರು ಅಂತ ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಮಾಡಿ ಇದನ್ನು ಇಲ್ಲಿವರೆಗೂ ಸಹ ಅದನ್ನು ಬಿಲ್ಡಿಂಗನ್ನು ಕೆಡಿತಕ್ಕಂಥ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಮೇಡಮ್ ಓಕೆ